हेसरु नवाज नानु मंगलूरवनु इवागिरोदु बेंगलूरल्ली ಬಡ ಕುಟುಂಬದಲ್ಲಿ ಜನಿಸಿರೋ ನನಗೆ ಓದಿ ಕೆಲಸ ಹಿಡಿದು ನನ್ನ ತಾಯಿ ಮತ್ತು ತಂಗಿನ ಚೆನ್ನಾಗಿ ಸಾಕ್ಬೇಕನ್ನೋದೊಂದೇ ಗುರಿ ಇತ್ತು. ಈ ಮಾಯಾನಗರಿಯಲ್ಲಿ ನನಗೆ ಗೆಳೆಯರು ಯಾರೂ ಇರಲಿಲ್ಲ. ಊರಲ್ಲಿದ್ದಾಗಲೂ ಅಷ್ಟೇ, ಜನರೊಂದಿಗೆ ಬೆರೆಯೋದು ಕಮ್ಮಿ. ನಾನೊಬ್ಬ ಅಂತರ್ಮುಖಿ. Paul Residency, 8th Cross, KHB Colony, Bangalore. ಎಲ್ಲಿ ಇರ್ಬೋದು? ಯಾರನ್ನಾದ್ರೂ ಕೇಳನ್ ಬಾ. ಹೇಗೆ? भैया ये एड्रेस कहाँ पे है? सॉरी, आई एक्चुअली डोंट नो हिंदी. व्हाट? रियली? यू डोंट नो हिंदी? नो, आई एम एक्चुअली फ्रॉम मैंगलोर. इन मैंगलोर दे डोंट स्पीक हिंदी? मंगलूर इंद केलसा हुडकी कोंडु बंद ननगे हिंदीयु अन्य भाषे आगित्तु. मुस्लिम आगि नानु हिंदी मातादे इरोदु दारी हुडकी कोंडु बंद आ हुडुगिगे ತುಂಬಾ ಆಶ್ಚರ್ಯ ಮೂಡಿಸಿತ್ತು. ಅವಳು ನನ್ನ ತುಂಬಾ ಮಾತಾಡಿಸಿದ್ಲು. ಸಂಕೋಚ ಸ್ವಭಾವಿಯಾದ ನನಗೆ ಕೊಂಚ ಇರಿಸುಮುರಿಸುವಂತ ಅನಿಸಿದ್ರು. ಅವಳ ಸ್ನೇಹಪೂರ್ವಕ ಮಾತುಗಳು ತುಂಬಾ ಇಷ್ಟವಾಗತೊಡಗಿತ್ತು. ದಿನಗಳು ಉರುಳುತ್ತಿದ್ದ ಹಾಗೆ ನಾನು ಮತ್ತು ಅವಳು ಒಳ್ಳೆಯ ಸ್ನೇಹಿತರಾದೆವು. ಹಾ, ಅವಳ ಹೆಸರು ಶಾನಿಟಾ, ಕ್ರೈಸ್ತ ಧರ್ಮದ ಹುಡುಗಿ. ನನ್ನೊಳಗೂ ಒಬ್ಬ ಸ್ನೇಹಮಯ ವ್ಯಕ್ತಿ ಇದ್ದಾನೆಂದು ಅವಳ ಸ್ನೇಹದಿಂದ ನಾನು ಕಂಡುಕೊಳ್ಳತೊಡಗಿದ್ದೆ. ದಿನೇ ದಿನೇ ನಾವು ತುಂಬಾ ಹತ್ತಿರವಾಗತೊಡಗಿದ್ದೆವು. ಕನಸುಗಳೇ ಕಾಣದ, ಮುಜುಗರದಿಂದ ಹೆಣ್ಣು ಮಕ್ಕಳ ಜೊತೆ ಯಾವತ್ತೂ ಗೆಳೆತನ ಮಾಡಿರದ ನನಗೆ ಇದೆಲ್ಲ ತುಂಬಾ ಹೊಸತು. ಅವಳ ಸಾಮೀಪ್ಯ, ಪ್ರೀತಿ, ಕಾಳಜಿ ಇದೆಲ್ಲ ನನಗೆ ಬಣ್ಣ ಬಣ್ಣದ ಸ್ವಪ್ನಗಳನ್ನು ಹುಟ್ಟಿಹಾಕಿಸಿದವು.
ಹೊಸ ಅನುಭವ ನನಗೆ ನನ್ನನ್ನೇ ಮರೆಯುವಷ್ಟು ಖುಷಿ ನೀಡುತ್ತಿತ್ತು. ಅದೊಂದು ದಿನ ಅಚಾನಕ್ಕಾಗಿ ಅವಳ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳನ್ನು ಸಂಪರ್ಕಿಸಲಾಗದೆ ಒಬ್ಬಂಟಿಯಾಗಿ ಒದ್ದಾಡತೊಡಗಿದ್ದೆ. ನಿತ್ಯ ಭೇಟಿಯಾಗುತ್ತಿದ್ದ ಸ್ಥಳಕ್ಕೆ ಬಂದು ದಿನವೂ ಅವಳನ್ನು ಕಾದಿರುತ್ತಿದ್ದ ನನಗೆ ಅವಳ ಗೈರು ಹಾಜರಿ ತುಂಬ ನೋವನ್ನುಂಟು ಮಾಡತೊಡಗಿತ್ತು. ಮಧುರವಾದ ಅವಳ ಸ್ವರ ಕೇಳದೆ ಎಲ್ಲವೂ ಕರ್ಕಶವೆನಿಸತೊಡಗಿತ್ತು. ವಿವರಿಸಲಾರದ ವಿರಹದ ವೇದನೆ ಹೃದಯವನ್ನು ಹಿಂಡತೊಡಗಿತ್ತು. ಖಾಲಿ ಹಾಳೆಯಂತಿದ್ದ ನನ್ನ ಬಾಳಲ್ಲಿ ಪ್ರೇಮ ಕಾವ್ಯ ಬರೆದು ಹೋದ ಅಪ್ಸರೆ ಅವಳು. ಈಗ ಗೀಚಿ ಹರಿದು ಹೋದ ಪುಟಗಳ ಕೈಪುಸ್ತಕವಾಗಿ ಬದಲಾಗಿದೆ. ಕನಸುಗಳು ದುಸ್ವಪ್ನವಾದಂತೆ ಭಾಸವಾಗತೊಡಗಿದೆ. ಆ ಬೋಳಿ ಮಗ ಟೆರರಿಸ್ಟ್ ನಮ್ಮ ಹುಡುಗಿ ಜೊತೆ ಲವ್ ಜಿಹಾದ್ ಮಾಡ್ತಾವನೆ. ಸಾಲ ಕಟುವ ಲೆಡಿಮ್ ಕಮ್ ಔಟ್ ಸೈಡ್ ವಿಲ್ ಟೇರ್ ಹಿಮ್ ಇನ್ ಟು ಪೀಸಸ್. ಸಮಾಜದಲ್ಲಿ ನಾವೆಲ್ಲರೂ ಖೈದಿಗಳು. ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಾವು ಬದುಕಲು ಕಷ್ಟವಿದೆ. ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬದವರಿಗೆ ಅಡೆತಡೆಗಳು ಹಲವಾರು. ಎಲ್ಲ ಸಾಮಾಜಿಕ ಸಂಕೋಲೆಗಳು ನಮ್ಮನ್ನೇ ಕಟ್ಟಿಹಾಕತೊಡಗುತ್ತದೆ. ನಾನು ಕನಸು ಕಾಣೋದು ತಪ್ಪೋ ಅಥವಾ ಕಂಡ ಕನಸುಗಳು ನನಸಾಗುತ್ತೆ ಅಂತ ಆಸೆ ಪಡೋದು ತಪ್ಪೋ, ನಾನು ಒಂಟಿಯಾಗಿಯೇ ಇರಬೇಕು. ಆದರೆ ಮೊದಲಿನಂತೆ ಅಲ್ಲ.
ಒಡೆದ ಮನಸ್ಸಿನ ಚೂರುಗಳನ್ನು ಹೆಕ್ಕಿ ಮೂಟೆ ಕಟ್ಟಿ ಕಲ್ಲಂತೆ ಬದುಕಬೇಕು, ಎಲ್ಲರಿಂದಲೂ ದೂರವಾಗಿ ಬದುಕಬೇಕು. ಏಕೆಂದರೆ ನಾನೊಬ್ಬ ಅಂತರ್ಮುಖಿ, ನಾನೊಬ್ಬ ಅಂತರ್ಮುಖಿ.